ನಾವು ಯಾವಾಗ್ಲೂ ಕ್ರಿಕೆಟರ್ಸ್ ಅನ್ನೋದನ್ನ ಟಿವಿ ದಲ್ಲಿ ನೋಡ್ತಿರ್ತೀವಿ. ನಾವು ಒಂದಿನ ಕ್ರಿಕೆಟರ್ ಆಗ್ಬೋದು ಅನ್ನೋ ಒಂದು ಡ್ರೀಮಿಂಗ್ಸು ನಮ್ಗೆ ಡೆಫಿನೆಟ್ ಆಗಿ ಇದ್ದಿರುತ್ತೆ. ಸೊ ಆ ತರ ನಾನು ಟಿವಿ ದಲ್ಲೇ ನೋಡ್ದ ಕ್ರಿಕೆಟರ್ ದಿನೇಶ್ ಕಾರ್ತಿಕ್ ಸರ್ ಅವ್ರನ್ನ ನಾನು ಲೈವ್ ಆಗಿ ನೋಡೋ ಸಾಧ್ಯತೆ ಚಾನ್ಸು ನನಗೆ ಸಿಕ್ತು. ಓಕೆ, ಸೊ ಅದು ಹೆಂಗೆ ನನಗೆ ಸಿಕ್ತು, ನಾನು ಅದನ್ನ ಹೆಂಗೆ ಕಟ್ಟಿಸ್ಕೊಂಡೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಒಂದು ಮೂರು ಪಾಯಿಂಟ್ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಎಲ್ಲಾರ್ಗು ಅಳವಡಿಸುತ್ತೆ. ಸೊ ನನಗೆ ಮಾತ್ರ ಅಲ್ಲ, ನಿಮಗೂ. ನೀವೇನಾದ್ರೂ ಒಂದು ವರ್ಕ್ ಮಾಡ್ತಿದ್ದೀರಾ, ಇಲ್ಲ ಬಿಸ್ನೆಸ್ ಮಾಡ್ತಿದ್ದೀರಾ, ಇಲ್ಲ ನಿಮ್ಮ ಒಂದು ನೆಟ್ವರ್ಕ್ ನ ನೀವು ಇಂಪ್ರೂವ್ ಮಾಡ್ಕೊಬೇಕು. ನೆಟ್ವರ್ಕ್ ಇಸ್ ನೆಟ್ವರ್ತ್ ಅಂತಾರಲ್ಲ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ಅದರ ಒಂದು ಡೀಟೇಲ್ಸ್, ನನಗೆ ಹೆಂಗೆ ಆ ಒಂದು ಚಾನ್ಸ್ ಸಿಕ್ತು, ನಾನು ಹೆಂಗೆ ಅಲ್ಲಿಗೆ ಹೋದೆ ಅನ್ನೋದನ್ನ ನಾನು ನಿಮಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಡೈರೆಕ್ಟ್ಲಿ. ಓಕೆ, ಸೊ ನಂಬರ್ ಒನ್ ಪಾಯಿಂಟ್ ಏನು ಅಂದರೆ, ಯುವರ್ ನೆಟ್ವರ್ಕ್ ಈಸ್ ಯುವರ್ ನೆಟ್ವರ್ತ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ವೆರಿ ವೆರಿ ಸೂಪರ್ ಹೈ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಾನು ಸ್ವಲ್ಪ ಹಿಂದೆ ಬರ್ತೀನಿ, ಬಿಕಾಸ್ ನಿಮ್ಮ ಸುತ್ತಮುತ್ತ ಇರೋ ಜನರು ಏನು ವರ್ಕ್ ಮಾಡ್ತಿದ್ದಾರೆ, ಎಷ್ಟು ಅರ್ನ್ ಮಾಡ್ತಿದ್ದಾರೆ, ಪ್ಲಸ್ ಅವರ ಒಂದು ಮೈಂಡ್ ಸೆಟ್ ಹೆಂಗಿದೆ ಅನ್ನೋದು ನಿಮಗೆ ಮಾತ್ರ ಗೊತ್ತಿರಬಾರ್ದು. ಸೊ ನಿಮಗೆ ಆ ಒಂದು ಸರೌಂಡಿಂಗ್ಸಲ್ಲಿ ನೀವು ಇದ್ರೇ ಸಾಕು, ನಿಮ್ಮ ಒಂದು ಮೈಂಡು ಅದೇ ಥರ ವರ್ಕ್ ಆಗ್ತಿರುತ್ತೆ. ಸೊ ನನ್ನ ಒಂದು ನೆಟ್ವರ್ಕ್ ನಾನು ಯಾವಾಗಲೂ ಸ್ಟ್ರಾಂಗ್ ಆಗಿ ಇಟ್ಕೊಳಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಸೊ ಈ ನೆಟ್ವರ್ಕ್ ಹೆಂಗಪ್ಪ ಸ್ಟ್ರಾಂಗ್ ಮಾಡ್ಕೊಳೋದು ಅಂತ ಕೇಳಿದ್ರೆ, ಲೈಕ್ ಮೈಂಡೆಡ್ ಪೀಪಲ್, ಕಮ್ಯುನಿಟೀಸ್, ಪ್ಲಸ್ ಮೆಂಬರ್ಶಿಪ್ಪು, ಪ್ಲಸ್ ಮೆಂಟರ್ಶಿಪ್ಪು. ಸೊ ಈ ಥರ ಜಾಸ್ತಿ ವಿಷಯಗಳು ಔಟ್ಸೈಡ್ ಅಲ್ಲಿ ಇದೆ. ಓಕೆ, ಸೊ ನೀವು ಆ ಒಂದು ಗ್ರೂಪ್ಸ್ ಅಲ್ಲಿ ನೀವು ಜಾಯ್ನ್ ಹಾಕೊಬಹುದು. ನೀವು ಮಾಡೋ ಕೆಲಸ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಇರ್ಬೋದು, ಬಟ್ ಸ್ಟಿಲ್ ನಿಮ್ಮ ಮೈಂಡ್ ಸೆಟ್ ಕ್ಲಿಯರ್ ಆಗಿ ಇಟ್ಕೊಳೋದಕ್ಕೆ ಆ ತರ ಒಂದು ಕಮ್ಯುನಿಟೀಸ್ ಅಲ್ಲಿ ನೀವು ಜಾಯ್ನ್ ಆಗಬೇಕು. ಮೆಂಟರ್ಶಿಪ್ ಕೋರ್ಸಸ್ ಅನ್ನೋದನ್ನ ನೀವು ತಗೊಂಬೋದು. ನಾನು ಆ ತರ ಒಂದು ಸ್ಟ್ರಾಂಗ್ ನೆಟ್ವರ್ಕ್ ಅಲ್ಲಿ ಇದ್ದೆ. ಸೊ ಆ ಒಂದು ನೆಟ್ವರ್ಕ್ ಸ್ಟ್ರಾಂಗ್ ಆಗಿ ಇದ್ದಿದ್ದರಿಂದ ನನಗೆ ಈ ಒಂದು ಆಪರ್ಚುನಿಟಿ ಅನ್ನೋದು ಸಿಕ್ತು. ಅಂಡ್ ಸೆಕೆಂಡ್ ಪಾಯಿಂಟ್ ಏನು ಅಂದ್ರೆ, ಸೊ ಅಟೆಂಡಿಂಗ್ ಈವೆಂಟ್ಸ್. ಸೊ ಏನಪ್ಪ ಇದು ಈವೆಂಟ್ಸ್ ಅಂತ ಕೇಳ್ತೀರಾ, ನಾನು ಜಾಸ್ತಿ ಈವೆಂಟ್ಸ್, ನಾನು ಯಾವಾಗ ಈವೆಂಟ್ಸ್ ನ ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗಿಂದ ನನ್ನ ಮೈಂಡ್ ಸೆಟ್ ಕಂಪ್ಲೀಟ್ ಆಗಿ ಚೇಂಜ್ ಆಗೋಯ್ತು. ಸೊ ಯಾಕೆ ಅಂತ ಕೇಳಿ, ದಿಸ್ ಇಸ್ ವೆರಿ ವೆರಿ ಸೂಪರ್ ಹೈ ಇಂಪಾರ್ಟೆಂಟ್ ಅಂಡ್ ಕ್ರೂಷಿಯಲ್. ಯಾಕೆ ಅಂದ್ರೆ, ಸೊ ನಾವು ಒಂದು ಅಟ್ಮೋಸ್ಫಿಯರ್ ಅಲ್ಲಿ ಇರ್ತೀವಿ. ಓಕೆ, ಕ್ಲೋಸ್ಡ್ ನಟ್ ಶೆಲ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನಾನು ಇದ್ದೀನಿ, ನನ್ನ ಸುತ್ತಮುತ್ತ ಅವ್ರು ಇರ್ತಾರೆ. ಸೊ ನಾನು ಯಾವ ಲೆವೆಲ್ ಅಲ್ಲಿ ಇರ್ತೀನಿ, ನನ್ನ ಮೈಂಡ್ ಸೆಟ್ ಏನಿರುತ್ತೋ ಅದಕ್ಕಿಂತ ಸ್ವಲ್ಪ ಕೆಳಗಡೆ ಇರೋ ಜನರು, ಲೈಕ್ ಇನ್ ಟರ್ಮ್ಸ್ ಆಫ್ ಮೈಂಡ್ ಸೆಟ್ ಅಲ್ಲಿ, ಥಿಂಕಿಂಗ್ ವೇದಲ್ಲಿ, ಅರ್ನಿಂಗ್ ಪೊಟೆನ್ಷಿಯಲ್ ಅಲ್ಲಿ. ಓಕೆ, ಸೊ ಆ ತರ ಕಮ್ಮಿ ಪೊಟೆನ್ಷಿಯಲ್ ನಾವು ಒಂದು ಸರೌಂಡಿಂಗ್ಸ್ ಅಲ್ಲಿ ಇರ್ತೀವಿ. ಬೇಸಿಕ್ ಆಗಿ ಆ ಸರೌಂಡಿಂಗ್ ಅಷ್ಟು ಪವರ್ಫುಲ್ ಆಗಿ ಇರಲ್ಲ. ಸೊ ನೀವು ಯಾವಾಗಾದ್ರೂ ಈವೆಂಟ್ಸ್ ನ ಅಟೆಂಡ್ ಮಾಡ್ತೀರಾ ಅಂದ್ರೆ, ಈವೆಂಟ್ಸ್ ಏನು, ಏನ್ ಈವೆಂಟ್ಸ್ ಅಂತ ನಿಮ್ಗೆ ಇನ್ನೂ ಐಡಿಯಾನೇ ಇಲ್ಲ ಅಂದ್ರೆ, ಸೊ ಯಾರಾದ್ರೂ ಒಂದು ಚೆನ್ನಾಗಿ ಅವ್ರ ಲೈಫ್ ಅಲ್ಲಿ ಮಾಡ್ತಾ ಇರ್ತಾರೆ. ಓಕೆ, ಸೊ ಆ ಒಂದು ಜನ, ಆ ಒಂದು ಮೆಂಟರ್, ಆ ಒಂದು ವ್ಯಕ್ತಿ ಅವರ ಒಂದು ಮೆಂಟೀಸ್ಗೆ, ಓಕೆ, ಅವರೊಂದು ಜನರಿಗೆ, ಅವ್ರ ಕಮ್ಯುನಿಟಿದಲ್ಲಿರೋ ಜನರಿಗೆ ಈವೆಂಟ್ಸ್ ಮಾಡ್ತಾರೆ. ಅಲ್ಲಿ ಜಾಸ್ತಿ ಸ್ಪೀಕರ್ಸ್ನ ಕರೆದು ಮಾತಾಡಿಸ್ತಾರೆ, ಅದರಿಂದ ನಾವು ಕಲ್ತ್ಕೊಬೋದು, ಅದನ್ನು ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿ ಇನ್ನೂ ಜಾಸ್ತಿ ವಿಷಯಗಳನ್ನ ನಾವು ಅಚೀವ್ ಮಾಡ್ಬೋದು. ಸೊ ನಾನು ಆ ಥರ ಜಾಸ್ತಿ ಈವೆಂಟ್ಸ್ನ ಅಟೆಂಡ್ ಮಾಡಿಕೊಂಡೇ ಬಂದಿದ್ದೀನಿ. 2023 ನಾನು ಜಾಸ್ತಿ ಈವೆಂಟ್ಸ್ ಅಟೆಂಡ್ ಮಾಡಿದೆ. ಫನಲ್ ಗ್ರೋಥ್ ಸಮಿಟ್ 2023 ಜಾನ್ವರಿದಲ್ಲಿ ಅಟೆಂಡ್ ಮಾಡಿದೆ. ಅದಾದ ನಂತರ ನಾನು ಇನ್ನೂ ಒಂದು ಬೆಂಗಳೂರಲ್ಲೇ ಡಿಜಿಟಲ್ ಫ್ರೀಲ್ಯಾನ್ಸರ್ ಸಮಿಟ್ ಅನ್ನೋ ಒಂದು ಒನ್ ಡೇ ಈವೆಂಟ್ನ ಅಟೆಂಡ್ ಮಾಡಿದೆ. ಅದಾದ್ಮೇಲೆ MMI. ಓಕೆ, ಸೊ ಅದು ಚೆನ್ನೈಯಲ್ಲಿ ನಡೀತು. ಮನಿ ರಿಲೇಟೆಡ್ ಆಗಿರುವ ಒಂದು ವಿಷಯ. ಸೊ ಮಿಲಿಯನರ್ ಮೈಂಡ್ ಇಂಟೆನ್ಸಿವ್ ಅನ್ನೋ ಒಂದು ಪ್ರೋಗ್ರಾಮ್, 3 ಪ್ರೋಗ್ರಾಮ್ ಚೆನ್ನೈಯಲ್ಲಿ ನಡೀತು. ಹೋಗಿ ಅದನ್ನ ಅಟೆಂಡ್ ಮಾಡಿದೆ. ಸೊ ಮತ್ತೆ ಈ ಒಂದು FGS ಮತ್ತೆ ಅಟೆಂಡ್ ಮಾಡಿದೆ 2024. ಸೊ ಈ ತರ ಈವೆಂಟ್ಸ್ ಅನ್ನೋದನ್ನ ನಾನು ಅಟೆಂಡ್ ಮಾಡ್ತಾನೆ ಇರ್ತೀನಿ. ಸಿ, ಈವೆಂಟ್ಸ್ ಅಟೆಂಡ್ ಮಾಡೋದು ಮುಖ್ಯ ಅಲ್ಲ. ಈವೆಂಟ್ಸ್ ಅಟೆಂಡ್ ಮಾಡುವಾಗ ನಿಮ್ಮ ಹತ್ರ ಒಂದು ಬ್ಯಾಂಡ್ ವಿಡ್ತ್ ಇತ್ತು, ನಿಮ್ಮ ಹತ್ರ ಕಾಸ್ ಇದೆ ಅಂದ್ರೆ, ಸೊ ಹೈಯೆಸ್ಟ್ ಲೆವೆಲ್ ಡೈಮಂಡು, VIP, ಗೋಲ್ಡು ಅಂತ ಆ ಒಂದು ಸ್ಟೇಜಸ್ ಅನ್ನಾದ್ರೆ ಇಟ್ಟಿರ್ತಾರೆ. ಸೊ ನೀವು ಹೈಯೆಸ್ಟ್ ಆದ್ರೆ ಡೈಮಂಡು, ಇಲ್ಲಾಂದ್ರೆ ಅದ್ರ ಕೆಳಗಡೆ ಇರುವ ಒಂದು ಟಿಕೆಟ್ಸ್ ನ ನೀವು ತಗೊಳ್ಳಿ. ನಾನು VIP ಟಿಕೆಟ್ ನ ತಗೊಂಡಿದ್ದೆ. ಸೊ ಅದಕ್ಕೋಸ್ಕರ ನನಗೊಂದು ಆಪರ್ಚುನಿಟಿ ಅನ್ನೋದು ಸಿಕ್ತು. ಸೊ VIP ಟಿಕೆಟ್, ಡೈಮಂಡ್ ಟಿಕೆಟ್ಸ್ ತಗೊಳೋದ್ರಿಂದ ಈವೆಂಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಆ ಸ್ಪೀಕರ್ಸ್ ಜೊತೆ ನೀವು ಇಂಟ್ರಾಕ್ಷನ್ ಮಾಡ್ಬೋದು, ಅವ್ರ ಹತ್ರ ಮಾತಾಡ್ಬೋದು, ಅವ್ರ ಹತ್ರ ಕ್ವಶನ್ ಕೇಳ್ಬೋದು, ಪ್ಲಸ್ ಒಂದು ಫೋಟೋ ಕೂಡ ತಗೊಂಬೋದು. ಅದರಿಂದ ನನಗೆ ಈ ಒಂದು ಆಪರ್ಚುನಿಟಿ ಅನ್ನೋದು ಸಿಕ್ತು. ನಾನು FGS 2024 ಈ ಒಂದು ವಿಷಯನ ನಾನು ಮಾಡಿದೆ. ಓಕೆ, ಸೊ ದಟ್ ಈಸ್ ವೈ
ಐ ಗಾಟ್ ದಿಸ್ ಡೈರೆಕ್ಟ್ ಆಪರ್ಚುನಿಟಿ ಟು ಮೀಟ್ ದಿನೇಶ್ ಕಾರ್ತಿಕ್ ಸರ್ ಅಂತಾನೆ ಹೇಳ್ಬೋದು. ಸೊ ದಿಸ್ ಇಸ್ ವೈ ಈವೆಂಟ್ಸ್ನ ನೀವು ಅಟೆಂಡ್ ಮಾಡಬೇಕು. ಡಿಫ್ರೆಂಟ್ ಡಿಫ್ರೆಂಟ್ ಈವೆಂಟ್ಸ್ ನಿಮ್ಗೆ ಎಲ್ಲೆಲ್ಲ ವ್ಯಾಲ್ಯೂ ಸಿಗುತ್ತೆ ಅನ್ಕೊಂತಿರೋ ಅಲ್ಲೋಗಿ ಅಟೆಂಡ್ ಮಾಡಿ. ಅಂಡ್ ನಂಬರ್ ತ್ರೀ, ಇದು ನನ್ನ ಒಂದು ಫೇವ್ರೆಟ್ ಪಾಯಿಂಟ್ ಗೈಸ್. ಸೊ ಈವೆಂಟ್ಸ್ ಅಟೆಂಡ್ ಮಾಡೋದ್ರಿಂದ ನಮ್ಗೆ ಇನ್ನೊಂದು ಇಂಡೈರೆಕ್ಟ್ ವೇದಲ್ಲಿ ನಮ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ ಅದರಿಂದ ನಾವು ಮಾನಿಟೈಸೇಷನ್ನು ಮಾಡ್ಬೋದು, ಅರ್ನಿಂಗು ಮಾಡ್ಬೋದು. ಯಾಕೆ ಅಂದರೆ ನೀವು ಆಲ್ರೆಡಿ ಯಾವ ಥರ ಒಂದು ನೆಟ್ವರ್ಕಲ್ಲಿ ಇರ್ತೀರಾ ಅಂದರೆ, ಸೊ ಎಲ್ಲರೂ ಸೂಪರ್. ಈಗ ನನ್ನೇ ಎಕ್ಸಾಂಪಲ್ ತಗೊಳ್ಳಿ, ನಾನೇನೇನೋ ಕಷ್ಟ ಬಿದ್ದೂ ನಾನು ವಿ ಐ ಪಿ ಸೀಟ್ನ ತಗೊಂಡೆ, ಓಕೆ, ಅಷ್ಟು ಕಾಸು ಕೊಟ್ಟು ತಗೊಂಡೆ. ಬಟ್ ಅಲ್ಲಿ ಬಂದಿರುವ ವಿ ಐ ಪಿ ಸೀಟಿಂಗಲ್ಲಿ ಬಂದಿರೋ ಜನರು ಇರ್ತಾರಲ್ಲ, ಸೊ ಅವರು ಅವರ ಒಂದು ಲೈಫಲ್ಲಿ ಚೆನ್ನಾಗಿ ಮಾಡ್ತಿರ್ತಾರೆ. ನಾನು ಒಂದು ಡೀಸೆಂಟ್ ಲೆವೆಲಲ್ಲಿ ಚೆನ್ನಾಗಿ ಮಾಡ್ತಿರೋದ್ರಿಂದ ನನಗೆ ಆ ಒಂದು ಟಿಕೆಟ್ ಅಫೋರ್ಡ್ ಮಾಡ್ಕೊಳಕಾಯ್ತು. ಸೊ ನಾನು ಅಲ್ಲಿ ಹೋದಾಗ ಜಾಸ್ತಿ ಜನರನ್ನ ಮೀಟ್ ಮಾಡಿದೆ. ಸೊ ಅವರ ಒಂದು ಲೈಫಲ್ಲಿ ಅವ್ರು ರೆಗ್ಯುಲರ್ ಆಗಿ ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾರೆ, ಲೈಕ್ 10 lakhs, 20 lakhs, 50 lakhs, ಆ ಥರ 1 crore ಎಲ್ಲ ಮಾಡಿದವರೆಲ್ಲ ಅಲ್ಲಿ ಬಂದಿದ್ರು. ಓಕೆ ಓಕೆ ಓಕೆ, ಈ ಥರ ಅರ್ನ್ ಮಾಡ್ಬೋದಾ, ಇದು ಪಾಸಿಬಲ್ ಆ, ಏನು ಮಾಡ್ತಿದ್ದೀರಾ, ಹೆಂಗೆ ಮಾಡ್ತಿದ್ದೀರಾ, ಏನು ಟ್ಯಾಕ್ಟಿಕ್ಸು ಅಂತೆಲ್ಲ ಕೇಳ್ಬೋದು, ಅವ್ರ ಹತ್ರ ಮಾತಾಡ್ಬೋದು. ಸೊ ಇದರಿಂದ ಏನಾಗುತ್ತಂದ್ರೆ ನಿಮ್ಮ ಮೈಂಡ್ ಇನ್ನೂ ಜಾಸ್ತಿ ಓಪನ್ ಆಗುತ್ತೆ. ನಾನು ಏನು ಮಾಡ್ತಿದ್ದೀನೋ, ಇದೇನೂ ಇಲ್ಲ, ಇನ್ನೂ ಜಾಸ್ತಿ ಇದೆ, ಏನೋ ಅಚೀವ್ ಮಾಡೋಕ್ಕೆ ಇದೆ ಅನ್ನೋ ಒಂದು ಥಾಟ್ ಪ್ರಾಸೆಸ್ಸು ನಮಗೆ ಬಂದ್ಬಿಡುತ್ತೆ. ಓಕೆ, ಸೊ ಅದು ಮಾತ್ರ ಹೇಳ್ತೀರಾ, ಅಲ್ಲಿಂದ ಅವರು ಬಿಸ್ನೆಸ್ಗೆ ರೆಫರೆನ್ಸ್ ಕೂಡ ಕೊಡ್ತಾರೆ. ಈಗ ನಾನೊಂದು ಫಿಟ್ನೆಸ್ ಕೋಚ್, ನನಗೊಂದು ಪ್ರೋಗ್ರಾಮ್ ಇದೆ. ಸೊ ಅವರಿಗೆ ಇನ್ ಟೈಮ್ ಅಪ್ಕಮಿಂಗ್ ಡೇಸಲ್ಲಿ ಒಂದು ಫಿಟ್ನೆಸ್ ರಿಲೇಟೆಡ್ ಅವೇರ್ನೆಸ್ ಬೇಕು, ಇಲ್ಲ ಏನಾದರೂ ಅವ್ರು ಫಿಟ್ನೆಸ್ ರಿಲೇಟೆಡ್ ವರ್ಕ್ ಮಾಡಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಅವ್ರ ಹತ್ರ ರೆಡಿಯಾಗಿರುತ್ತೆ. ನಾನು ಅವ್ರ ಹತ್ರ ಮಾತಾಡಿರ್ತೀನಿ, ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿರ್ತೀನಿ ಅವ್ರಿಗೆ. ಇಲ್ಲ, ಅವ್ರಿಗೆ ಸುತ್ತಮುತ್ತ ಇರೋ ಜನರಿಗೆ ಯಾರಾದರೂ ಹೆಲ್ಪ್ ಬೇಕು ಫಿಟ್ನೆಸ್ ರಿಲೇಟೆಡ್ ಅಂದರೆ ಡೆಫಿನೆಟ್ಟಾಗಿ ನಮ್ಮ ಹತ್ರ ಬರ್ತಾರೆ. ಸೊ ಅಲ್ಲಿಂದ ನಮಗೆ ಮಾನಿಟೈಸೇಷನು ಆಗುತ್ತೆ. ಒಂದು ಸೈಡ್ ನಾಲೆಜು ಗ್ರೋ ಆಯಿತು, ಇನ್ನೊಂದು ಸೈಡ್ ಮಾನಿಟೈಸೇಷನು ಆಯಿತು, ಅವರ ಜೊತೆ ರೆಕಗ್ನೇಷನ್ನು ಆಯಿತು. ಸೊ ಇದು ಥರ್ಡ್ ಪಾಯಿಂಟ್ ಅನ್ನೋದು. ಓಕೆ, ಸೊ ಯುವರ್ ನೆಟ್ವರ್ಕ್ ಈಸ್ ಯುವರ್ ನೆಟ್ವರ್ತ್, ಪ್ಲಸ್ ಅದು ಮಾನಿಟೈಸೇಷನು ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇರೋ ಟೇಕ್ ಅವೇ ಏನು ಅಂದರೆ, ನಿಮ್ಮ ಒಂದು ಸರೌಂಡಿಂಗ್ಸ್ ಇದೆಯಲ್ಲ, ಸೊ ಆ ಒಂದು ಸರೌಂಡಿಂಗ್ಸ್ನ ಅಬ್ಸರ್ವ್ ಮಾಡಿ. ಸೊ ನೀವೆಲ್ಲಿ ಹೋಗ್ಬೇಕು ಅನ್ಕೊತಾ ಇರ್ತೀರಾ, ಸೊ ಆ ಒಂದು ಜಾಗ, ಆ ಒಂದು ಜನರು ಎಲ್ಲಿದ್ದಾರೆ, ಸೊ ಅವ್ರು ಏನೇನೆಲ್ಲ ಮಾಡ್ತಾ ಇದ್ದಾರೆ, ಅವರ ಡೇ ಹೆಂಗಿರುತ್ತೆ, ಅವ್ರು ಏನು ಆಕ್ಟಿವಿಟೀಸ್ ಮಾಡ್ತಿದ್ದಾರೆ ಅನ್ನೋದನ್ನೆಲ್ಲ ನೀವು ರಿಸರ್ಚ್ ಮಾಡಿ, ಸೊ ಆ ಒಂದು ಗ್ರೂಪ್ಗೆ ಹೋಗೋದಕ್ಕೆ ಡೈಲಿ ಟ್ರೈ ಮಾಡ್ತಾ ಇರಿ. ಸೊ ಇದರಿಂದಾನೇ ನೀವು ನಿಮ್ಮ ಒಂದು ಲೈಫ್ ಸ್ಟ್ಯಾಂಡರ್ಡ್ಸ್ನ ಜಾಸ್ತಿನೇ ಇಂಪ್ರೂವ್ ಮಾಡ್ಕೊಬೋದು. ಇದೇ ಥರ ಜಾಸ್ತಿ ನನ್ನ ಲೈಫಲ್ಲಿ ನಡೀತಾ ಇರುವ ವಿಷಯಗಳು ಪ್ಲಸ್ ಫಿಟ್ನೆಸ್ ರಿಲೇಟೆಡ್ ಕಾಂಟೆಂಟ್ನ ನಾನು ಈ ಚಾನಲಲ್ಲಿ ಪೋಸ್ಟ್ ಮಾಡ್ತಿರ್ತೀನಿ. ಸೊ ಡೂ ಫಾಲೋ ಮೀ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಹೋಗಿ ಅಕ್ಷರಾಮ್ ಫಿಟ್ನೆಸ್ ಕನ್ನಡ ಅಂತ ಟೈಪ್ ಮಾಡಿ, ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬರುತ್ತೆ, ಅಲ್ಲಿ ಕೂಡ ಫಾಲೋ ಮಾಡಿ. ಶಾರ್ಟ್ ಕ್ಲಿಪ್ಪಿಂಗ್ಸ್ನ ಅಲ್ಲಿ ಹಾಕ್ತಿರ್ತೀನಿ, ವ್ಯಾಲ್ಯೂಬಲ್ ಆದ ಕಾಂಟೆಂಟ್ನ ಕ್ರಿಯೇಟ್ ಮಾಡ್ತಿರ್ತೀನಿ. ಅಂಟಿಲ್ ದೆನ್, ಸೈನಿಂಗ್ ಆಫ್, ದಿಸ್ ಇಸ್ ಕೋಚ್ ಅಕ್ಷರಾಮ್. ಸ್ಟೇ ಫಿಟ್ ಅಂಡ್ ಸ್ಟೇ ಹೆಲ್ದಿ.